ನಿಮ್ಗೇನಾದ್ರೂ ಲಾರ್ಡ್ ಕರ್ಜನ್ ಗೊತ್ತಾ? ಇಡೀ ಇಂಡಿಯಾಗೆ ಒಂಥರ ವಿಲನ್ ಇದ್ದಂಗೆ. ಅದೇ ಇಂಡಿಯಾ ಮತ್ತೆ ಬಾಂಗ್ಲಾದೇಶನ ಡಿವೈಡ್ ಮಾಡಿದ್ರಲ್ಲ ಆ ಲಾರ್ಡ್ ಕರ್ಜನ್, ಅವರ ಹೆಂಡತಿ ಒಂದ್ಸಲ ಒಂದು ಕಾಡಿಗೆ ಹೋಗಿದ್ರಂತೆ. ಏನ್ ನೋಡಕ್ಕೆ? ಗೆಂಡಾ ಮೃಗನ್ ನೋಡಕ್ಕೆ ಕಾಡಿಗೆ ಹೋಗಿದ್ರಂತೆ. ಇಡೀ ಕಾಡಲ್ಲಿ ಗೆಂಡಾ ಮೃಗನ್ ನೋಡಬೇಕು ಅಂತ ಹುಡುಕಿ 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 ಗೆಂಡಾ ಮೃಗ ಕೊನೆಗೆ ಸಿಕ್ಕಲೇ ಇಲ್ಲ. ಅದೇ ಬೇಜಾರಿಂದ ಅವ್ರು ಬಂದು ಅವ್ರ ಗಂಡನಾದ ಲಾರ್ಡ್ ಕರ್ಜನ್ ಹೇಳಿದ್ರಂತೆ, ನಾನು ಹೋಗಿದ್ನಲ್ಲ ಆ ಫಾರೆಸ್ಟ್ನ ನ್ಯಾಷನಲ್ ಫಾರೆಸ್ಟ್ ಮಾಡಿಬಿಡು ಅಂತ. ಅದಾದ್ಮೇಲೆ ಸುಮಾರು ವರ್ಷಗಳಿಗೆಲ್ಲ ಅದು ನ್ಯಾಷನಲ್ ಫಾರೆಸ್ಟ್ ಆಗೋಯ್ತು. ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇರೋದು ಅಸ್ಸಾಂ, ಅಸ್ಸಾಂನ ಮೇಜರ್ ನ್ಯಾಷನಲ್ ಪಾರ್ಕ್ಗಳಲ್ಲಿ ಇದು ಕೂಡ ಒಂದಾಗಿದೆ. ಗೋಹಟ್ಟಿಯಿಂದ ಕರೆಕ್ಟಾಗಿ 200 ಕಿಲೋಮೀಟರ್ ದೂರ ಬಂದಿದ್ದೀನಿ ಗುರು. ರಾತ್ರಿ ಬಸ್ ಹತ್ತದೆ, ಬೆಳಗ್ಗೆ 2 ಗಂಟೆಗೆ ಬಂದು ಇಳಿದೆ. ಈಗ ಟೈಮ್ ಎಷ್ಟು ಗೊತ್ತಾ? 5:35. 5:35 ನೋಡಿ ಎಷ್ಟು ಬೆಳಕು. 6 ಗಂಟೆಗೆ ನ್ಯಾಷನಲ್ ಪಾರ್ಕ್ ಹತ್ರ ಇರ್ಬೇಕಂತೆ. ಗಾಡಿಗೆ ಫೋನ್ ಮಾಡಿದ್ರೆ 800 ರೂಪಾಯಿ ಕೇಳ್ತಾರೆ. 10 ಕಿಲೋಮೀಟರ್ಗೆ ಯಾರಾದರೂ 800 ರೂಪಾಯಿ ಕೊಡ್ತಾರ? ಅದಕ್ಕೆ ಇದೇ ರೋಡಲ್ಲೇ ಯಾವ್ದಾರು ಆಪತ್ ಬಾಂಧವರು ಬಂದರೆ ಕೈ ಹಾಕ್ಕೊಂಡು ಹೋಯ್ತಾ ಇರೋದು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಆದರೆ ಈ ದಾರಿ ಇಲ್ಲಿ ಯಾವ ಅವಾಗವಾಗ ಒಂದೊಂದು ಗಾಡಿಗಳು ಹೋಗ್ತವೆ. ಈ ಥರ ಲಾರಿಗಳನ್ನೆಲ್ಲ ನಿಲ್ಸೋಕ್ಕೆ ಆಗಲ್ಲ ನೋಡಿ, ಕೈ ಹಾಕಿದ್ರು ನಿಲ್ಸಲ್ಲ ಇವರು. ಯಾವ ಅಷ್ಟು ದೊಡ್ಡ ಲಾರಿ ಇಷ್ಟೇ ಇಷ್ಟಪ್ಪ ಎಲ್ಲ ಹುಡುಗ ಅಲ್ಲಾಡಿಸ್ಕೊಂಡು ಕೈ ಹಾಕ್ಬಿಟ್ರೆ ಹೆಂಗೆ ನಿಲ್ಲಿಸ್ಬಿಡ್ತಾರೆ ಅವರು? ಯಾವ್ದಾರು ಬೈಕ್ ಈಕ ಏನಾರು ಬಂದರೆ ಅಡ್ಡ ಹಾಕ್ಬೋದು. ಬೈಕ್ ಅಂತೂ ಯಾರು ಬರ್ತಾರೆ ಇಲ್ಲ. ಈಗ ನಾರ್ತ್ ಈಸ್ಟ್ ಅಂದ್ರೆ ಹೇಳಬೇಕಾ? ಬರೀ ಗ್ರೀನರೀಸ್ ತುಂಬಿಕೊಂಡಿರೋ ಅಂತ ನಾರ್ತ್ ಈಸ್ಟ್. ಈ ನಾರ್ತ್ ಈಸ್ಟ್ ನ ಮಧ್ಯ ಖಾಲಿ ರೋಡ್, ಆಲ್ಮೋಸ್ಟ್ ಖಾಲಿ ರೋಡ್. ಖಾಲಿ ರೋಡ್ ಅಲ್ಲಿ ಫ್ರೀ ಜೀಪ್ ಪ್ರಯಾಣ ಮಾಡೋದೇ ಮಜಾ. ಗೆಂಡ ಮೃಗನ್ ತೋರಿಸೋದೇನೋ ತೋರಿಸ್ತೀನಿ, ಆದ್ರೆ ಹೆಂಗ್ ತೋರಿಸ್ತೀನಿ? ನಿಮ್ಮನ್ನೆಲ್ಲ ಆನೆ ಮೇಲೆ ಕೂರಿಸ್ಕೊಂಡು ಹೋಗಿ ಗೆಂಡ ಮೃಗನ ತೋರಿಸ್ತೀನಿ. ಎಲಿಫೆಂಟ್ ರೈಡು, ಅದಕ್ಕೆ ಬೆಳಗ್ಗೆ 6 ಗಂಟೆಗೆ ಇಷ್ಟು ಜನ ಬಂದ್ಬಿಟ್ಟಿದ್ದಾರೆ ಎಲಿಫೆಂಟ್ ರೈಡ್ಗೆ. ಅಲ್ಲಂತೂ ಸನ್ರೈಸ್ ಆಗ್ತಾ ಇದೆ, ಎಂಜಾಯ್ ಮಾಡಿ ಸನ್ರೈಸ್ನ. ಒಂದು 2 3 4 5 6 7 8 9 ಹತ್ತು 15 ಆನೆಗಳಿದೆ ಇಲ್ಲಂತೂ. ಆನೆಗಳು ನೋಡಿದ್ದೀನಿ, ಆದರೆ ಒಟ್ಟೊಟ್ಟಿಗೆ 15 ಆನೆಗಳನ್ನ ಇವತ್ತೇ ನೋಡ್ತಾ ಇರೋದು ನಾನು. ಮುದ್ದು ಮುದ್ದಾಗಿರೋ ಆನೆ ನೋಡ್ರಪ್ಪ, ಏನು ದೊಡ್ಡದಾಗಿದೆ ಅಲ್ಲ. ನಾನು ಆನೆ ಪಕ್ಕ ನಿಂತ್ಕೊಂಡ್ರೆ ಫುಲ್ಲು ಚಿಕ್ಕದಾಗ ಕಾಣಿಸ್ತೀನಿ, ಆನೆ ದೊಡ್ಡದಾಗ ಕಾಣಿಸುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಫಾರೆಸ್ಟ್ ಒಳಗಡೆ ಆನೆ ಮೇಲೆ ಕುತ್ಕೊಂಡು ಅಷ್ಟು ಎತ್ತರದ ಮೇಲೆ ವ್ಯೂ ನೋಡ್ತಾ ಇದ್ರೆ ಹೆಂಗಿರುತ್ತೆ ನೆನೆಸ್ಕೊಳ್ಳಿ. ಈ ಎಲಿಫೆಂಟ್ ಸಫಾರಿ 2 ಶೆಡ್ಯೂಲಲ್ಲಿ ನಡೆಯುತ್ತೆ. 5 ಗಂಟೆಯಿಂದ 6 ಗಂಟೆ, 6 ಗಂಟೆಯಿಂದ 7 ಗಂಟೆ. ಆಲ್ರೆಡಿ 5 ಗಂಟೆಯಿಂದ 6 ಗಂಟೆಗೆ ಮುಗ್ದೋಗಿದೆ, ಇನ್ನು 6 ಗಂಟೆಯಿಂದ 7 ಗಂಟೆಗೆ. ಈ 1 ಅವರಲ್ಲಿ ಇಷ್ಟು ಜನ ಸಫಾರಿ ಮಾಡ್ತಾರೆ ಎಲಿಫೆಂಟಲ್ಲಿ. ಅದಾದ್ಮೇಲೆ ತಿರ್ಗಾ ನಾಳೆ 2 ಅವರು, ನಾಡಿದ್ದು 2 ಅವರು, ಪ್ರತಿದಿನ 2 ಅವರು, 5 ರಿಂದ 7 ಗಂಟೆವರೆಗೂ ನಡೆಯುತ್ತೆ ಇದು. ಬುಕ್ ಮಾಡ್ಕೋಬೇಕಾದ್ರೆ 3-4 ದಿವಸದ ಹಿಂದೆ ಬುಕ್ ಮಾಡ್ಕೊಬೇಕು. ಸಿಕ್ಕಾಪಟ್ಟೆ ರಶ್ ನೋಡ್ತಾ ಇದ್ದೀರಲ್ಲ ನೀವಿಲ್ಲಿ. ಈ ಕಡೆ ಇಬ್ರು ಕೂತಾದ್ಮೇಲೆ ಆ ಕಡೆ ಆನೆ ತಿರುಗುತ್ತೆ ನೋಡಿ, ಈ ಕಡೆ ಕುತ್ಕೋಬೇಕು ಇನ್ನ ಇಬ್ರು ಅಂತ. ಆನೆ ಮೇಲೆ ಅಂತೂ ಕೂತೇ ಇಲ್ಲ. ಏನ್ ಫೀಲ್ ಆಗ್ತಾ ಇದೆ? ಸಿಕ್ಕಾಪಟ್ಟೆ ಹೈಟ್ ಅಲ್ಲಿ ಕೂತಿದ್ದೀರಲ್ಲ, ಒಂಥರ ಸ್ಪೆಷಲ್ ಫೀಲಿಂಗ್ ಇಲ್ಲಂತೂ. ಈಗ ಎಲ್ಲ ಇಲ್ಲಿ ಜನಗಳನ್ನೆಲ್ಲ ಕೂರಿಸ್ಕೊಂಡು ಕೂರಿಸ್ಕೊಂಡು ಕಾಜಿರಂಗದ ಫಾರೆಸ್ಟ್ ಒಳಗಡೆ ಹೋಗುವಂತ ದಾರಿ ಅಲ್ಲಿದೆ ನೋಡಿ. ಇದು ನಮ್ಮ ಆನೆ, ಇದು ಕಂಡವರ ಆನೆ. ಅಲ್ಲಿ ನೀವು ನೋಡ್ತಾ ಇರೋದು 1 horn rhinoceros, ಅಂದರೆ ಗೆಂಡಾಮೃಗ. ಗೆಂಡಾಮೃಗ ಹೆಂಗ ನೋವುಟ್ವಿ, ಆದರೆ ನಮಗೆ ಇನ್ನ ಲೆಕ್ಕಿದ್ರೆ ಟೈಗರ್ ಕಾಣಿಸುತ್ತೆ ಆನ್ ದ ವೇ ಹೋಗುವಾಗ. ಮತ್ತು ಈ ಕಾಡಲ್ಲಿ ಅತಿ ಹೆಚ್ಚು ಪಾಪ್ಯುಲೇಟೆಡ್ ಆಗಿರೋಂಥ ಗೆಂಡಾಮೃಗಗಳು ಇಲ್ಲೇ ಇರೋದು. 90% ರೈನೋಸರಸ್ ಇದೇ ಕಾಡಲ್ಲಿರೋದು. ಇಡೀ ಪ್ರಪಂಚದಲ್ಲಿ ನೀವು ಎಲ್ಲೇ ನೋಡಿದ್ರು ಎಲ್ಲ ತುಂಬಾ ಪಾಪ್ಯುಲೇಷನ್ನು ಈ ಕಾಡಲ್ಲಿದೆ. ಎರಡೆರಡು ರೈನೋ ಒಟ್ಟೊಟ್ಟಿಗೆ ಮೀಟ್ ಆಗೋಯ್ತು ಗುರು. ಎರಡೆರಡು ರೈನೋ ಗುರು ಯುದ್ಧ ಆಡ್ತಾ ಇದ್ದಾವೇನೋ ಈಗ.
ಮೈ ಗಾಡ್, ಅಲ್ಲೊಂದ್ ರೈನೋ ಇದೆ, ಇಲ್ಲೊಂದ್ ರೈನೋ ಇದೆ, ಎರಡು ರೈನೋ ನೋಡ್ತಾ ಇದೆ, ನಮ್ಮನೆ ನೋಡ್ತಾ ಇದೆ ನೋಡಿ, ಅದು ಅದ್ರ ಮೇಲೆ ನೋಡಿ, ಈ ಒಡೆ ಹೋಯ್ತು, ಒಂಚೂರು ಕಂಡ್ರೆ ಅದಕ್ಕೆ ಅಲರ್ಜಿ, ಈಗ ಇಲ್ಲಂತಿದೆ ನೋಡಿ, ಗುರು ಏನು ಫೈಟಿಂಗ್ ಹಂಗೆ ನಿಂತ್ಕೊಂತ ಇದೆ, ಗುರು ಫೈಟಿಂಗ್ ಆಡ್ತಾ ಇದೆ ಅನ್ಸುತ್ತೆ, ಓ ಗಾಡ್, ಇದು ಆನೆ ಎದುರ್ಕೊಂಡು ಓಡ್ ಬರ್ತಾ ಇದೆ, ಫೈಟಿಂಗ್ ಗೀಟಿಂಗ್ ಆಡ್ಬಿಟ್ಟತ್ತು ಆನೆ ಮತ್ತೆ ರೈನೋ, ಅಗೋ ಅಗೋ ಅದು ಫೈಟಿಂಗ್ ಕಾಲು ಕೆರೀತಾ ಇದೆ, ಆನೇನು ರೆಡಿ ಇದೆ ಫೈಟಿಂಗ್ಗೆ ಗುರು, ಭಯ ಫೈಟಿಂಗ್ ಚೋಡ್ದ ಕೌನ್ ವಿನ್ನೋಗ ದೇಖೇಗ, ಆನೆ ಮತ್ತೆ ಗೆಂಡ ಮೃಗ ಫೈಟಿಂಗ್ ಆಡಿದ್ರೆ ಯಾರು ಗೆಲ್ಬೋದು, ಇಷ್ಟರಲ್ಲಿ ವಿಷಯ ಗೊತ್ತಾಗ್ತಿತ್ತು, ಅಷ್ಟರಲ್ಲಿ ನಿಂತೋಯ್ತು. ಈ ಅಸ್ಸಾಮಲ್ಲಿ ಫ್ಲಡ್ ಆಗೋದು, ಸಾವು ನೋವು ಇವೆಲ್ಲ ಕಾಮನ್ನು. ಆದರೆ ಕಳೆದ ವರ್ಷ ಕಾಜಿರಂಗ ನ್ಯಾಷನಲ್ ಪಾರ್ಕ್ನ ಅತಿ ದೊಡ್ಡ ಫ್ಲಡ್ ಆಗಿತ್ತು. ಈ ಫ್ಲಡ್ಡಲ್ಲಿ 113 ಪ್ರಾಣಿಗಳು ತಮ್ಮ ಜೀವವನ್ನು ಕಳೆದುಕೊಂಡವು. ಈ ಕಾಜಿರಂಗ ಫಾರೆಸ್ಟು 250 ಕಿಲೋಮೀಟರ್ ಅಷ್ಟು ಉದ್ದಾಗ್ಲ ಹೊಂದಿರುವಂಥ ಕಾಜಿರಂಗ ಫಾರೆಸ್ಟ್ ಇದು. ಒಂದು ಟೈಮ್ಗೆ 15 ಆನೆ ಸಫಾರಿಗೆ ಬರುತ್ತೆ, ಮೂರು ಆನೆ ಅಲ್ಲಲ್ಲಲ್ಲಲ್ಲಲ್ಲಿ ಡಿಸ್ಪರ್ಸ್ ಆಗಿ ಸಫಾರಿ ಮಾಡ್ತಾ ಇರುತ್ತೆ. ಈ ಗೆಂಡ ಮೃಗ ನೋಡಿ, ಈಗ ತಾನೇ ಅತಿ ದೊಡ್ಡ ಫೈಟನ್ನು ಮುಗಿಸ್ಕೊಂಬಂದಿದೆ. ಇನ್ನೊಂದು ಯಾವುದೋ ಗೆಂಡ ಮೃಗ ಹಿಂದೆ ಹಾಕಿ ಗುಂಬಿಟ್ಟಿದೆ, ಇದು ಏನು ಸುಮ್ಮನಿರುತ್ತೆ, ಇದು ಗುಂಬಿರುತ್ತೆ. ಈ ಗಾಯ ಕ್ಯೂರ್ ಆಗಕ್ಕೆ ಇನ್ನೊಂದು ಸ್ವಲ್ಪ ದಿನ ಬೇಕಾಗುತ್ತೆ, ಅಲ್ಲಿವರೆಗೂ ತಿರ್ಗಾಡ್ಕೊಂಡು ಹುಲ್ ತಿಂತಾ ಇರುತ್ತೆ. ಇಷ್ಟೇ ಫೋರ್ಸಲ್ಲಿ ಮನುಷ್ಯಂಗೆ ಏನಾದರೂ ಗುಮ್ಮಿದ್ರೆ ಮಂಚ ಒಂದೇ ಏಟಿಗೆ ಗೋವಿಂದ ಅನ್ನೋ ಚಾನ್ಸಸ್ ತುಂಬ ಇರುತ್ತೆ. ಇದರ ಹೆಸರು ಕಾಂಚನ ಅಂತೆ, ಕಾಂಚನ. ಓಹೋ, ಸ್ಕಿನ್ ಅಂತೂ ಫುಲ್ಲು ಸಾಫ್ಟಾಗಿದೆ. ಓನು ಬಂಗಾರು ಓನು ಅಣ್ಣೆ, ಕಣ್ಣು ನೋಡಿದ್ದೀರಾ, ಕಣ್ಣು ಹೊಡಿತಾ ಇದೆ ನೋಡಿ ನಿಮಗೆ. ಕಾಂಚನ ಟೀನೇಜ್ ಹುಡುಗಿ ಇದು, ಟೀನೇಜ್ ಲೈಫ್ ಎಂಜಾಯ್ ಮಾಡ್ತಾ ಇದೆಯಾ ನೀನು? ಈ ಕೂದಲು ನೋಡಿ ಆನೆ ಮೇಲೆ, ಕೂದಲು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಂಗಿದೆ, ಅಲ್ಲಲ್ಲಲ್ಲಲ್ಲ ಅಷ್ಟು ದೂರಕ್ಕೆ ಒಂದೊಂದು ಕೂದಲು. ಆದರೆ ಹತ್ತಿರದಿಂದ ನೋಡಿದ್ರೆ ಬಂಡೆ ಕಲ್ಲು ಕಂಡಂಗೆ ಕಾಣುತ್ತೆ, ದೂರ ಹೋದರೆ ಗೊತ್ತಾಗುತ್ತೆ ಓಹೋ ಇದು ಆನೆ ಅಂತ. ಓಹೋ, ಬಾಯೊಳಗಡೆ ಏನಿದೆ ನೋಡಿ ಆನೆ ಬಾಯೊಳಗಡೆ, ಸ್ನ್ಯಾಕ್ಸು, ಆನೆಗೆ ಸ್ನ್ಯಾಕ್ಸ್ ಕೊಡ್ತವ್ರೆ. ಓಹೋ, ಸ್ನ್ಯಾಕ್ಸ್ ಹಾಕೋಬಿಡ್ತೇವೆ ಬಾಯಿಗೆ. ಆ ಮಾಡು ಬಂಗಾರ, ಆ ಮಾಡು ಸ್ನ್ಯಾಕ್ಸ್ ಕೊಡ್ತಾ ಇದ್ದೀವಿ, ಆ ಮಾಡು. ಆಹಾ, ಖುಷಿಯಿಂದ ತಿಂತಾ ಇದೆ, ಸ್ಮೈಲ್ ಮಾಡ್ತಾ ಇದೆ, ಆಹಾ ಇನ್ನೂ ಬೇಕು ಅಂತ ಇದೆ, ಅದಕ್ಕೆ ಸಾಕೇ ಆಗಲ್ಲ. ಒಂದು ಚಿಪ್ ಬಾಳೆಹಣ್ಣು ತಿಂದಲ್ಲ ಗುರು, ಇನ್ನೇ ಎಷ್ಟು ತಿಂತೀಯ? 1 ಅವರ್ ಹೊತ್ಕೊಂಡು ತಿರುಗಿದೆ ಗುರು, ಅದಕ್ಕೆ ಸ್ನ್ಯಾಕ್ಸ್ ತಿನ್ಸಿಲ್ಲ ಅಂದರೆ ಹೆಂಗೆ? ಕಾಂಚನ ಹಿಂಗೆ ಸ್ನ್ಯಾಕ್ಸು, ಆಹೋ ಆ ಮಾಡ್ತಾ ಇದೆ ಗುರು, ನಾಲ್ಗೆ ಕೈಗೆ ಟಚ್ ಆಗೋಯ್ತು, ಫುಲ್ಲು ಸಾಫ್ಟು ನಾಲ್ಗೆ ನೋಡಿ, ಆ ಅಂತ ಇದೆ. ಅಲ್ಲಿ 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 ಏ ಕಾಂಚನ, ಏನು ಡಿಂಗ್ ಡಿಂಗ್ ಅಂತ ಹೋಗ್ತಾ ಇದೆಯಾ? ಬಾಳೆಹಣ್ಣು ತಿಂದಿದ್ದು ಹೋಗಿದ್ದೆ. ಎಲ್ಲ ಹಿಂದಿಗಳ ಮಧ್ಯ ಎಲ್ಲೋ ಒಂದು ಕನ್ನಡ ಕೇಳಿದ್ರೆ ಕಿವಿ ಹಂಗೆ ಅರಳು ಬಿಡುತ್ತೆ. ಈ ಎಲ್ಲ ಹಿಂದಿ ಮಾತಾಡಿ ಇವ್ರು ಕನ್ನಡ ಮಾತಾಡ್ಬಿಟ್ರಲ್ಲ, ಫುಲ್ ಖುಷಿ ಆಗೈತೆ ನನಗಂತೂ, ನಿಮ್ಗೂ ಖುಷಿ ಆಗೈತೆ ನಾನ್ ಕನ್ನಡ ಕೇಳಿ? ಹಾ, ಅದಕ್ಕೆ ಫುಲ್ ಖುಷಿ, ನನಗೂ ಖುಷಿ ಇವ್ರಿಗೂ ಖುಷಿ. ಇದೇ ಖುಷಿಯಿಂದ ಎಲಿಫೆಂಟ್ ಸಫಾರಿ ಈಗ ಮುಗಿಸಿದೀವಿ, ಹೋಗ್ತಾ ಇದ್ದೀವಿ, ಎಲ್ಲ ನೋಡ್ತಾ ಇದ್ದಾರೆ. ಆನೆ ಇಲ್ಲಿ ಬಂದಿದ್ರು, ಇಲ್ಲಿ ಈ ಎದುರುಗಡೆನೆ ಇಷ್ಟು ಬಾಳೆಹಣ್ಣು ಇದ್ರು ಇಲ್ಲಿ ಕೈ ಹಾಕಲ್ಲ ಅನ್ನತ್ತೆ, ಕೈ ಕೊಟ್ಟರೆ ಮಾತ್ರ ಈಸ್ಕೊಳ್ಳುತ್ತೆ. ಓ ಟ್ರೈನಿಂಗ್ ಹೋಗಯ್ಯಾ ಹೇ, ಮಾರ್ಕೆ ಟ್ರೈನಿಂಗ್ ದಿಯಾ ಹೇ ಆಪ್ನೆ, ಕೈಯಿಂದ ಕೊಟ್ಟಿರೋದು ಮಾತ್ರ ಈಸ್ಕೊಂಡು ತಿಂತ ಇದೆ. ಅದೇ ಅದ್ರ ಎದುರುಗಡೆ ಇಷ್ಟೊಂದು ಬ್ಯಾಗ್ ಫುಲ್ಲು ತಿಂಡಿ ಇದ್ರು ಮುಟ್ತಾರೆ ಇಲ್ಲ, ಮೂಸು ನೋಡ್ತಾ ಇಲ್ಲ. ಇದನ್ನ ನಾವು ಹೆಂಗೆ ಡಿಸಿಪ್ಲಿನ್ ಆಗಿರ್ಬೇಕು ಅಂತ ಪ್ರಾಣಿಯಿಂದ ನೋಡಿ ಕಲಿಬೇಕು. ಫುಲ್ ಡಿಸಿಪ್ಲಿನ್ ಆನೆ ಇದಂತೂ.